ಪ್ರತಿಮೆಯ ಮೂಲಕ ಭಗವಂತನನ್ನು ಆರಾಧಿಸುವಂಥದ್ದು ಮತ್ತೊಂದು, ಯಾಗ ಮಾಡಿ ಅಗ್ನಿ ಮೂಲಕ ಭಗವಂತನನ್ನು ಕಾಣುವುದು, ಅಗ್ನಿಯ ಮೂಲಕ ಭಗವಂತನನ್ನು ಆರಾಧಿಸಿದರೆ ಭಕ್ತರ ಇಷ್ಟಾರ್ಥಗಳನ್ನು ಕೂಡಲೇ ಅನುಗ್ರಹಿಸ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಕಡಿಯಾಳಿ ದೇವಸ್ಥಾನ ಈಗ ಅತ್ಯಂತ ವೈಭವೀಕರಣದ ಸಾನ್ನಿಧ್ಯ ಹೊಂದಿದೆ. ಇಲ್ಲಿ ಕಾಷ್ಟ ಶಿಲ್ಪಕ್ಕೆ ಭಕ್ತರು ಮಾರು ಹೋಗ್ತಾ ಇದ್ದಾರೆ. ಮುಂದೆ ಇದೊಂದು ರಾಜ್ಯದಲ್ಲಿ ಅತ್ಯಂತ ಪವಿತ್ರವಾದಂತಹ ಪ್ರವಾಸಿ ತಾಣವಾಗಿ ಮೂಡಿಬರಲಿದೆ. ಅಲ್ಲದೆ ಉಡುಪಿ ಶ್ರೀಕೃಷ್ಣನಿಗೂ ಕೂಡ ಕಡಿಯಾಳಿಗೂ ದೇವಿಗೂ ಅವಿನಾಭಾವ ಸಂಬಂಧ ಇದೆ. ಅಲ್ಲಿಗೂ ಬಂದ ಭಕ್ತರು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಮಾಡಿ ಧನ್ಯರಾಗ್ತಾರೆ ಅಂತ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಹೇಳಿದರು. ಅವರು ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಧ್ವಜಸ್ತಂಭದ ಪಾದುಕೆ ಶಿಲಾನ್ಯಾಸ ಮತ್ತು ದೇಗುಲದಲ್ಲಿ ಚಂಡಿಕಾ ಯಾಗ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ನಡೆಸಲಿಕ್ಕೆ ನಿರ್ಮಿಸಲಾದ ವೇದವ್ಯಾಸ ಯಾಗಶಾಲೆಯನ್ನು ಲೋಕಾರ್ಪಣೆಗೊಳಿಸಿ ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಕಟ್ಟೆ ರವಿರಾಜ ವಿ ಆಚಾರ್ಯ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶ್ರೀ ನಾಗೇಶ್ ಹೆಗಡೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ಪಿ ಶೆಟ್ಟಿ, ಧ್ವಜಸ್ತಂಭ ಪೀಠದ ದಾನಿಗಳಾದ ಸುಭಾಷ್ ಚಂದ್ರ ಹೆಗಡೆ, ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾದ ಭಾಸ್ಕರ್ ಶೇರಿಗಾರ್, ರಾಮಚಂದ್ರ ಸನಿಲ್, ಪದ್ಮ ರತ್ನಾಕರ, ಶ್ರೀಮತಿ ಭಾರತಿ ಚಂದ್ರಶೇಖರ್, ವಸಂತರಾಜ್ ಮತ್ತು ಸತೀಶ್ ಭಾಗವತ್, ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಕಾಮತ್, ಕೋಶಾಧಿಕಾರಿ ಸತೀಶ್ ಕುಲಾಲ್, ಇಂಜಿನಿಯರ್ ರಂಜನ್ ಕೆ, ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪಿ ಕೆ ಸದಾನಂದ ಶರ್ಮಾ, ಅರ್ಚಕ ಕೆ ರತ್ನಾಕರ್ ಉಪಾಧ್ಯ, ನಗರಸಭಾ ಸದಸ್ಯರಾದ ಶ್ರೀಮತಿ ಗೀತಾ ಶೇಟ್, ಕಿರೀಶ್ ಎಂ ಅಂಜನ್ ಮತ್ತಿತರರು ಉಪಸ್ಥಿತರಿದ್ದರು. ಅರ್ಪಿಸಿ ತದನಂತರ ಎಲ್ಲ ಗ್ರಾಮಸ್ಥರ ನಮ್ಮ ಹಿರಿಯರ ಮುಂಭಾಗದಲ್ಲಿ
ಎಲ್ಲವನ್ನ ಅವರ ಧರ್ಮ ಪತ್ನಿಯವರು ಹತ್ತಿರದಲ್ಲೇ ನಿಲ್ಲಬೇಕು ಅಂತ ವಿನಂತಿಸ್ತಾರೆ. ಅದೇ ರೀತಿ ನಮ್ಮ ಧ್ವಜಪೀಠವನ್ನ ಸಮರ್ಪಣೆ ಭಕ್ತರು ಕಾತರದಿಂದ ಕುತೂಹಲದಿಂದ ಸಂದರ್ಶಿಸಲು ಬರತಕ್ಕಂತಹ ಒಂದು ಅಧ್ಯಾತ್ಮ ಕೇಂದ್ರ, ಪ್ರವಾಸಿ ತಾಣ ಅಂತ ಹೇಳಬಹುದು. ಆಗ್ರಹವಾದ ಒಂದು ಕಳೆಯನ್ನು ಹೊಂದಿದೆ. ಬಹಳ ಅತ್ಯಂತ ವೈಭವದ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಈ ದೇವಸ್ಥಾನ ಇವತ್ತೊಂದು ಸುಂದರವಾದ ಉಡುಪನ್ನು ಕೊಂಡಿರತಕ್ಕಂತಹ ದೇವಸ್ಥಾನವಾಗಿ ನಮ್ಮ ಕಡಿಯಾಳಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ನಿಜವಾಗಿಯೂ ಕೃಷ್ಣನನ್ನು ನೋಡಲಿಕ್ಕೆ ಬರುವವರು ಕಡಿಯಾಳಿ ಅಮ್ಮನನ್ನು ನೋಡಲಿಕ್ಕೆ ಬರಲಿಕ್ಕೇ ಬೇಕು. ಒಂದು ದೇವರ ಸನ್ನಿಧಾನ, ಮತ್ತೊಂದು ಕಾಷ್ಠಶಿಲ್ಪ, ಎಲ್ಲದರ ಒಂದು ನೆಲೆಯಾಗಿ ಇವತ್ತು ಕಡಿಯಾಳಿ ದೇವಸ್ಥಾನ ರೂಪುಗೊಂಡಿದೆ. ಇವತ್ತು ಎಷ್ಟೋ ಜನ ವಿಶೇಷವಾಗಿ ಆ ಒಂದು ತಿರುಗುವುದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಮೇಲೆ ತಿರುಗುವುದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅದು ಇಲ್ಲಿರೋ ಯಾವ ದೇವಸ್ಥಾನದಲ್ಲಿಲ್ಲ. ಇನ್ನು ಯಾರಾದ್ರೂ ಆಗುದಾದರೆ ಅದಕ್ಕೆ ಮಾದರಿ ಕಡಿಯಾಳಿ ಅಂತ ನಾವು ಆಗ್ರಹವಾಗಿ ಮೊದಲ ಬಾರಿಗೆ ಕಡಿಯಾಳಿಯಲ್ಲಿ ಆ ಒಂದು ಕೆತ್ತನೆಯನ್ನು ಮಾಡಿದ್ದು ಬಹಳ ಅದ್ಭುತ ಅಂತ ನಾವು ಹೇಳಬಹುದು. ಮುಖ್ಯವಾಗಿ ದೇವಾಲಯಗಳಲ್ಲಿ ಒಂದು ಪ್ರತಿಮೆಯಲ್ಲಿ ಸನ್ನಿಹಿತವಾಗಿರ್ತಕ್ಕಂತಹ ಭಗವಂತನ ದೇವಿಯ ಪೂಜೆ ಅವಶ್ಯ ಆಗಬೇಕು. ಅದೇ ತರಹವಾಗಿ ಅಗ್ನಿಯಲ್ಲಿ ಭಗವಂತನ ಪೂಜೆ ಆಗಬೇಕು. ಒಂದು ಚಲ ಪ್ರತಿಮೆ, ಅಚಲ ಪ್ರತಿಮೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಚಲ ಪ್ರತಿಮೆ ಅಂತ ಹೇಳಿದ್ರೆ ಈ ಪ್ರತಿಮೆಗಳಲ್ಲಿ ಭಗವಂತನ ಪೂಜೆ, ವಿಶೇಷವಾದ ಒಂದು ವಿಧಾನಗಳನ್ನು ಇಟ್ಟುಕೊಂಡು ಪೂಜಾ ಪದ್ಧತಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಕ್ರಮ. ಇದು ತಂತ್ರಸಾರ ಅಂತ ಕೆಲವರು ಆ ಮಠಗಳಲ್ಲಿ ತಂತ್ರಸಾರ ಅಂತ ಇರುತ್ತೆ, ದೇವಸ್ಥಾನ ಆಗಮ ಪ್ರಕಾರ ಅಂತ ಇರುತ್ತೆ. ಈ ತರಹ ಒಂದು ರೀತಿಯಲ್ಲಿ ಪೂಜೆಗಳನ್ನು ಹೋಗುವುದು ಇದು ಅಚಲ ಪ್ರತೀಕಗಳಲ್ಲಿ ಒಂದು ಪೂಜೆ ವ್ಯವಸ್ಥೆ ಇದೆ.